ಕೋಲಾರದಲ್ಲಿ ಪಕ್ಷ ಸಂಘಟನೆಗೆ ನಾವು ಯಾವುದೇ ಕ್ಷೇತ್ರದಲ್ಲಿ ಶಾಸಕರು ಇಲ್ಲದೆ ಕಾರಣಕ್ಕೆ ಒಬ್ಬ ಎಂ ಪಿ ಇದ್ದಾರೆ, ಆ ಎಂ ಪಿನ ನಮಗೆ ನಮ್ಮ ಸಿಂಬಲ್ಗೆ ಕೊಡೋ ಮುಖಾಂತರ ಆಗಬೇಕು. ಅದ ಅಂದರೆ ನಮ್ಮದೊಂದು ಇಲ್ಲಿ ಸಂಘಟನಾತ್ಮಕವಾಗಿ ಇಲ್ಲಿ ಪಕ್ಷ ಇನ್ನೂ ಸದೃಢವಾಗಿ ಬೆಳಿಬೇಕಾದ್ರೆ ಒಬ್ಬ ಎಂ ಪಿ ಇರೋದು ಒಳ್ಳೆಯದು. ಮಾನ್ಯ ಕುಮಾರಸ್ವಾಮಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಅವರು ಎನ್ ಡಿ ಎದ ಒಂದು ಭಾಗ, ಮತ್ತು ಅವರು ಇಲ್ಲಿನ ಜೆ ಡಿ ಎಸ್ನ ಪ್ರಮುಖ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು. ಖಂಡಿತವಾಗಿ ಅವ್ರು ಏನು ಹೇಳಿದ್ದಾರೆ ಅದು ಅವರ ಒಂದು ವೈಯಕ್ತಿಕ ಹೇಳಿಕೆ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈಗಾಗಲೇ 20 ಏನು ಲೋಕಸಭಾ ಕ್ಷೇತ್ರಗಳನ್ನ ನಾವು ಘೋಷಣೆ ಮಾಡಿದ್ದೀವಿ, ಇನ್ನು 8 ಕ್ಷೇತ್ರ ಘೋಷಣೆ ಮಾಡೋದಿದೆ. ನಮ್ಮ ಉದ್ದೇಶ ಕೋಲಾರದಲ್ಲಿ, ಯಾಕಂದರೆ ಕಳೆದ ಬಾರಿ ನಾವು ಗೆದ್ದಿದ್ದು 711,000 ಓಟಲ್ಲಿ ಗೆದ್ದಿದ್ದೀವಿ, ತುಂಬ ಕೆಲಸ ಚೆನ್ನಾಗಾಗಿದೆ. ಸೊ ಹಂಗಾಗಿ ಈ ಬಾರಿ ನಮ್ಗೆ ಬಿ ಜೆ ಪಿಗೆ ಬೇಕು, ಯಾಕಂದರೆ ಇಲ್ಲಿ ಬಿ ಜೆ ಪಿ ಅಸ್ತಿತ್ವ ಮತ್ತು ನಮ್ಮ ಒಂದು ಸಂಘಟನೆ ಉದ್ದೇಶದಿಂದ ಇಲ್ಲಿ ಒಬ್ಬ ವ್ಯಕ್ತಿ ಇರಬೇಕು ಬಿ ಜೆ ಪಿ. ಯಾಕಂದರೆ ಗೆದ್ದಿರೋ ಕ್ಷೇತ್ರ ಬೇರೆ ಕಡೆ, ಇವತ್ತು ಉದಾಹರಣೆಗೆ ತುಮಕೂರು ಆ ಕಡೆ ವ್ಯಕ್ತಿನೇ ಚೇಂಜ್ ಆದರು, ಮತ್ತು ಉದಾಹರಣೆಗೆ ಚಿಕ್ಕಬಳ್ಳಾಪುರದಲ್ಲಿ ಅಷ್ಟೇ ಬಚ್ಚೇಗೌಡರ ಬದಲು ಸುಧಾಕರ್ ಕೊಡ್ತೀವಿ ಅಂತ ಇನ್ನೂ ಮಾತುಕತೆ ನಡೀತದೆ. ಆದರೆ ನಮ್ಮದೊಂದು ಏನು ಪಕ್ಷದ ಒಂದು ನಾವು ನಾನೊಬ್ಬ ಜನರಲ್ ಸೆಕ್ರೆಟರಿಯಾಗಿ ಹೇಳ್ತಾ ಇದ್ದೀನಿ, ಪ್ರತಿಪಾದಿಸ್ತೀನಿ, ಈಗ ವರಿಷ್ಠರಿಗೂ ಹೇಳಿದ್ದೀನಿ ಈ ಮಾತು. ನಾನು ಅಂದರೆ ಕೋಲಾರದಲ್ಲಿ ಪಕ್ಷ ಸಂಘಟನೆಗೆ ನಾವು ಯಾವುದೇ ಕ್ಷೇತ್ರದಲ್ಲಿ ಶಾಸಕರು ಇಲ್ಲದೆ ಕಾರಣಕ್ಕೆ ಒಬ್ಬ ಎಂ ಪಿ ಇದ್ದಾರೆ, ಆ ಎಂ ಪಿನ ನಮಗೆ ನಮ್ಮ ಸಿಂಬಲ್ಗೆ ಕೊಡೋ ಮುಖಾಂತರ ಆಗಬೇಕು. ಇನ್ನು 28 ಕ್ಷೇತ್ರಗಳಲ್ಲಿ ಅವ್ರು ಏನೇನು ಡಿಸಿಷನ್ ತೊಗೊಂಡ್ರೆ ನಮ್ಮದಿನ್ನು ಇನ್ನು 27 ಕ್ಷೇತ್ರಗಳು ಏನು ತಗೊಂಡ್ರೆ ನಮಗೆ ಅಭ್ಯಂತರ ಇಲ್ಲ. ಯಾಕಂದರೆ ಕೋಲಾರದಲ್ಲಿ ನಮಗೆ ಸಿಂಬಲ್ ಬಿ ಜೆ ಪಿನೇ ಬೇಕು, ಬಿ ಜೆ ಪಿ ಅಭ್ಯರ್ಥಿನೇ ಆಗಬೇಕಂತ ಈಗಾಗಲೇ ಹೇಳಿದಿರಿ. ನಮಗೆ ಆಶಾಭಾವನೆ ಮತ್ತು ಒಂದು ಬಲವಾದಂಥ ನಂಬಿಕೆ ಇದೆ, ಖಂಡಿತವಾಗಿ ಈ ಬಾರಿ ಕೋಲಾರದಲ್ಲಿ ಕೂಡ ಬಿ ಜೆ ಪಿ ಸಿಂಬಲ್. ಯಾಕಂದ್ರೆ ನಾವು ಅಫ್ಕೋರ್ಸ್ ಅದು ಬಿಟ್ಟು ನಮ್ಮ ಹಿರಿಯರು ವರಿಷ್ಠರು ಅದ್ರ ಬಗ್ಗೆ ಏನು ಸೂಕ್ತವಾದಂಥ ನಿರ್ಧಾರ ತೊಗೊಳ್ತಾರೋ, ಜೆ ಡಿ ಎಸ್ಗೆ ಬಿಟ್ಟರೆ ನಾವು ಏನು ಕೆಲಸ ಮಾಡ್ತೀವಿ ಬಿ ಜೆ ಪಿಲಿ ಅಷ್ಟೇ ಕೆಲಸ ನಾವು ಮಾಡ್ತೀವಿ, ಅದರಲ್ಲೇನಿಲ್ಲ. ಏನಿವತ್ತು ನಮ್ಮ ಅಲಿಯನ್ಸ್ ಇದೆ, ಅಲಿಯನ್ಸ್ ತಕ್ಕಂಗೆ ಪಾರ್ಟಿ ಏನು ಸೂಚನೆ ಮಾಡ್ತೀವಿ ಅದಂಗೆ ಮಾಡ್ತೀವಿ. ನಮ್ಮ ವಾದ ಅಂದರೆ ನಮ್ಮದೊಂದು ಇಲ್ಲಿ ಸಂಘಟನಾತ್ಮಕವಾಗಿ ಇಲ್ಲಿ ಪಕ್ಷ ಇನ್ನೂ ಸದೃಢವಾಗಿ ಬೆಳಿಬೇಕಾದ್ರೆ ಒಬ್ಬ ಎಂ ಪಿ ಇರೋದು ಒಳ್ಳೆಯದು. ಈಗಾಗಲೇ ಈ 5 ವರ್ಷದಿಂದ ನಮ್ಮ ಎಂ ಪಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನಾವು ಬಿ ಜೆ ಪಿ ಸಿಂಬಲ್ಗೆ ಕೊಡಬೇಕನ್ನೋ ಉದ್ದೇಶದಿಂದ ನಮ್ಮದು ಈ ವಾದ ಇದೆ. ಅದು ಬಿಟ್ಟು ವರಿಷ್ಠ ನಿರ್ಧಾರ ತೊಗೊಂಡು ಅದಕ್ಕೆ ನಾವು ಬದ್ಧವಾಗಿರ್ತೀವಿ.